ಏನು ಇವತ್ತು ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ ಧಿಕ್ಕಾರ. ಇವತ್ತೇನು ಭ್ರಷ್ಟ ಅಧಿಕಾರಿ ಡಿ ಆರ್ ಸ್ವಾಮಿಯವರು ಕೋಟಿ ಕೋಟಿ ದುಡ್ಡನ್ನ ಇವತ್ತು ಲೂಟಿ ಮಾಡಿ ಜನರ ಹಣವನ್ನು ಇವತ್ತು ಏನು ಇವತ್ತು ಕೆ ಎ ಡಿ ಬಿ ಇಲಾಖೆ ಮುಖಾಂತರ ಈ ಹಣವನ್ನು ಲೂಟಿ ಮಾಡಿ ಇವತ್ತು ಕೋಟ್ಯಾಂತರ ರೂಪಾಯಿ ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ದಾನೆ. ಕೂಡಲೇ ಅಂಥ ಅಧಿಕಾರಿಗಳನ್ನ ಬಂಧಿಸಬೇಕು, ವಜಾ ಮಾಡಬೇಕು, ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಕಿತ್ತೋಗಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿನ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಇವತ್ತು ಜಯ ಕನಕ ಸಂಘಟನೆ ಸಾಂಕೇತವನ್ನು ಹೋರಾಟ ಮಾಡ್ತಾ ಇದ್ದೇವೆ. ನಾವು ನಾಳೆಯಿಂದ ಇಂಥ ಅಧಿಕಾರಿಗಳ ವಿರುದ್ಧ ನಾವು ಬೀದಿಗಿಳಿದು ಹೋರಾಟ ಮಾಡೋಕ್ಕೆ ನಾವು ಯೋಚಿಸೋದಿಲ್ಲ. ಯಾಕೆಂದರೆ ಈಗಾಗಲೇ ಇವತ್ತು ಏನು ಜನಸಾಮಾನ್ಯರ ಹಣವನ್ನು ತೆರಿಗೆ ಕಟ್ಟ ಹಣವನ್ನು ಇವತ್ತು ಕೆ ಎ ಡಿ ಬಿ ಇರ್ಬೋದು ಬಿ ಡಿ ಎ ಇರ್ಬೋದು ಇವತ್ತು ಎಲ್ಲ ಅಧಿಕಾರಿಗಳು ಭ್ರಷ್ಟರಾಗಿದ್ದಾರೆ. ಇವತ್ತು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಕರ್ನಾಟಕದಿಂದ ಅಲ್ಲ ಇವನ್ನ ಉಚ್ಚಾಟನೆ ಮಾಡಬೇಕು, ಇವ್ರನ್ನ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಇವ್ರನ್ನ ನೇಮಕ ಮಾಡ್ಕೋಬಾರ್ದು. ಈಗಲೇ ಕೂಡಲೇ ಬಂಧಿಸಬೇಕು. ಯಾಕೆ ಎ ಸಿ ಪಿ ಅಧಿಕಾರಿಗಳು ಬೆಳಗ್ಗೆಯಿಂದ ಇವತ್ತು ಏನು ಬೆಳಗ್ಗೆಯಿಂದ ಇವತ್ತು ಏನು ಮನೆಯನ್ನು ಸರ್ಚ್ ಮಾಡಿ ಇವತ್ತು ಕೋಟಿ ಕೋಟಿ ಹಣವನ್ನು ಇವತ್ತು ತನ್ನ ಬ್ಯಾಗ್ನಲ್ಲಿ ಇಟ್ಕೊಂಡು 100 ಕೋಟಿ ಆಸ್ತಿ ಪತ್ರವನ್ನು ಮನೆಯಲ್ಲಿ ಇಟ್ಕೊಂಡು ಇವತ್ತು ಅವನು ಡಿಪಾರ್ಟ್ಮೆಂಟೇ ಮನೆಯನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಇಂಥ ಅಧಿಕಾರಿಗಳು ಇರೋವರೆಗೂ ಜನಸಾಮಾನ್ಯರಿಗೆ ಇವತ್ತು ಏನು ಇವತ್ತು ಹೊರೆ ಆಗ್ತೈತೆ. ಇವತ್ತು 10% 20% ಕಮಿಷನ್ ತಗೊಳ್ತಾರಂತ. ಇವತ್ತು ಯಾವ್ದಾರ ಒಂದು ಜಾಗವನ್ನು ಮಂಜೂರು ಮಾಡಬೇಕಾದ್ರೆ ಒಂದು ಜಾಗಕ್ಕೆ ಪರ್ಮಿಷನ್ ಕೊಡಬೇಕಾದ್ರೆ ಪರ್ಸೆಂಟೇಜ್ ಆಗ್ತದೆ. ಇವತ್ತು ಪರ್ಸೆಂಟೇಜ್ ಆಗ್ತದೆ ಈ ಥರ ಆಗ್ತೈತೆ. ಎ ಸಿ ಪಿ ಅಧಿಕಾರಿಗಳು ಇದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಇದು ಪ್ರತಿನಿತ್ಯ ನಡೀಬೇಕಿದು. ಜಯ ಕನಕ ಸಂಘಟನೆ ನಾಳೆಯಿಂದ ಇಂಥ ಅಧಿಕಾರಿಗಳನ್ನ ಇವತ್ತು ಏನು ಬೀದಿಗೆ ತಂದು ನಿಲ್ಲಿಸಬೇಕು, ಇವನ್ನ ಕೂಡಲೇ ಬಂಧಿಸಬೇಕು. ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈ ಮುಖಾಂತರ ನಿಮ್ಗೆ ಹೇಳಿಕೆ ನಾನು ಬಯಸ್ತೇನೆ. ಸರ್ಕಾರ ಈಗಾಗಲೇ ಸರ್ಕಾರ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇವತ್ತೇನು ಬೆಳಗ್ಗೆ ನಾವು ನೋಡ್ತಾ ಇದ್ದೀವಿ ಹಲವಾರು ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಇದು ಕಂಟಿನ್ಯೂ ಮುಂದಾಗಬೇಕಿದು. ನಾವು ಮುಂದಿನ ದಿನದಲ್ಲಿ ಲೋಕಾಯುಕ್ತ ಇವತ್ತೇನು ಲೋಕಾಯುಕ್ತ ಇವತ್ತು ಜಾರಿಗೆ ಬರಬೇಕು, ಲೋಕಾಯುಕ್ತರ ವ್ಯಾಪ್ತಿಗೆ ಕೊಡಬೇಕು. ಇವತ್ತು ಇದು ಸಿ ಬಿ ಐಗೆ ವಹಿಸಬೇಕು. ಇವತ್ತು ಏನು ಕೇಂದ್ರ ಸರ್ಕಾರ ಇದ್ರ ಮೇಲೆ ಒತ್ತಡವನ್ನು ತಂದು ನಮ್ಮ ರಾಜ್ಯದಲ್ಲಿ ಆಗತಕ್ಕಂಥ ಭ್ರಷ್ಟ ಅಧಿಕಾರಿಗಳನ್ನ ಇವತ್ತು ಮನೆ ಕೆಲಸದ ಕೆಲಸವನ್ನು ಮಾಡಬೇಕು. ನಾವು ಮಾನ್ಯ ಮುಖ್ಯಮಂತ್ರಿನ ಒತ್ತಾಯ ಮಾಡ್ತಾ ಇದ್ದೀವಿ.